ಫ್ರೆಂಡ್ಸ್, ನಾ ಇವತ್ತು ಜಿಯೋಗ್ರಫಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತಾ ಇದ್ದೀನಿ, ಭಾರತದ ನೆರೆಹೊರೆ ರಾಷ್ಟ್ರಗಳು ಎಷ್ಟಿದ್ದಾವೆ ಅಂತ. ಸೊ ಟೋಟಲ್ ಎಷ್ಟಿದ್ದಾವೆ ಅಂದರೆ 11 ಇದ್ದಾವೆ. ಸೊ ಈ ಭಾರತದ ನೆರೆಹೊರೆ ರಾಷ್ಟ್ರಗಳು ಮತ್ತು ಅದು ಎಷ್ಟು ರೆಡಿ ಹೊಂದಿದೆ, ಭೂ ರೆಡಿ ಮತ್ತು ಜಲ ರೆಡಿ, ಇದು ಎವ್ರಿ ಎಕ್ಸಾಮಲ್ಲೂ ಪಿ ಸಿ, ಪಿ ಎಸ್ ಐ, ಎಫ್ ಡಿ, ಎಸ್ ಡಿ ಎ, ಪಿ ಡಬ್ಲ್ಯೂ ಡಿ, ಪಿ ಡಿ ಓ, ಈ ಎಕ್ಸಾಮ್ ಎಲ್ಲ ಕಾಮನ್ ಕ್ವಶನ್ ಆಗಿಬಿಟ್ಟಿದೆ ಇವಾಗ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೂಡ. ಸೊ ಮೊದಲನೇದಾಗಿ ಭೂ ರೆಡಿ ಹೊಂದಿರುವ ರಾಷ್ಟ್ರಗಳು ಯಾವ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಮ್ಯಾಪ್ ಮುಖಾಂತರ ನೋಡಿ ಸ್ನೇಹಿತರೆ, ಈ ಥರ ನೀವು ಮ್ಯಾಪ್ ತಕೊಂಡು ಬಿಟ್ಟರೆ ನಿಮಗೆ ತುಂಬ ಈಸಿ ಆಗುತ್ತೆ, ಓದೋಕ್ಕೂ ಈಸಿ ಆಗುತ್ತೆ, ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ಭಾರತ ಸುತ್ತಮುತ್ತಲು ನಮಗೆ ಯಾವ ದೇಶವಿದೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟು ಭಾರತ. ಸೊ ಈ ಭಾರತ ಈ ಕಡೆ ಏನಿದೆ, ಪಾಕಿಸ್ತಾನ, ಅದರದ್ದು ರಾಜಧಾನಿ ಯಾವುದು ಇಸ್ಲಾಮಾಬಾದ್. ಪಾಕಿಸ್ತಾನ ಆದಮೇಲೆ ಯಾವುದು ಅಫ್ಘಾನಿಸ್ತಾನ, ಅದರದ್ದು ರಾಜಧಾನಿ ಯಾವುದು ಕಾಬುಲ್. ಸೊ ಆಮೇಲೆ ಈ ಭಾರತದ ರೈಟ್ ಸೈಡ್ ಯಾವುದಿದೆ, ನೇಪಾಳ, ನೇಪಾಳದ ಯಾವುದಂದರೆ ಕಠ್ಮಂಡು ರಾಜಧಾನಿ. ಸೊ ಇದರದ್ದು ಭೂತಾನ ಇದು ರಾಜಧಾನಿಯ ಥಿಂಪು. ಸೊ ಇದರಲ್ಲಿ ಇದು ಆದಮೇಲೆ ಯಾವುದಿದೆ, ಚೀನಾ, ಚೀನಾದ ಬೀಜಿಂಗ್. ಸೊ ಈ ಥರ ನೀವು ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಒಂದೊಂದ್ಸಲ ರಾಜಧಾನಿನೂ ಕೇಳ್ತಾನೆ, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೈಟ್ ಸೈಡ್ ಯಾವುದಿದೆ ಅಂದರೆ ಮಯನ್ಮಾರ, ಮಯನ್ಮಾರದು ರಾಜಧಾನಿ ಯಾವುದಿದೆ ಬರ್ಮಾ. ಸೊ ತರ್ಡೆ ಬಾಂಡ್ಲಾ, ಇದರದ್ದು ಡಾಕಾ ರಾಜಧಾನಿ. ಸೊ ಇಲ್ಲಿ ಥೈಲ್ಯಾಂಡ್ ಬರುತ್ತೆ, ಇದರದ್ದು ಬ್ಯಾಂಕಾಕ್. ಸೊ ಇದರದ್ದು ಇಂಡೋನೇಷ್ಯಾ ನೆಸ್ಟು, ಇಂಡೋನೇಷ್ಯಾದು ನೆಸ್ಟು ಏನಾಯ್ತಂದರೆ ಇದು ಲೈಕ್ ರಾಜಧಾನಿ ಜಕಾರ್ತಾ. ಈ ಕಡೆ ರೈಟ್ ಸೈಡು ಶ್ರೀಲಂಕಾ, ಶ್ರೀಲಂಕಾದ ಎರಡು ರಾಜಧಾನಿ ಇದೆ, ಒಂದು ಜಯವರ್ಧನ, ಇನ್ನೊಂದು ಪುರಾಕೋಟೆ. ಈ ಕಡೆ ಮಾಲ್ಡೀವ್ಸ್ ಬರುತ್ತೆ, ಮಾಲೆ. ಸೊ ನೀವು ಈ ಥರ ಎಲ್ಲ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಭಾರತದ ಭೂಗಡಿ ಯಾವುದು ಮತ್ತು ಆಮೇಲೆ ಜಲಗಡಿ ಯಾವುದು ಅಂತ ಈಸಿಯಾಗಿ ನಿಮಗೆ ನೆನ್ಪಿಟ್ಕೋಬೋದು. ಏನು ಟ್ರಿಕ್ಸ್ ಅತ್ತಿ ಏನು ಇರಲಿ ಇರುತ್ತೆ. ಸೊ ಇವಾಗ ನಾನು ಸಪ್ರೇಟಾಗಿ ಭೂಗಡಿ ಹೊಂದಿರೋ ರಾಷ್ಟ್ರಗಳು ಲಿಸ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಒಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಆಮೇಲೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ. ಸೊ ನೀವು ಇದನ್ನು ಈಸಿಯಾಗಿ ನೆನ್ಪಿಡ್ಬೋದು, ಇದಕ್ಕೆ ಕೋಡ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಮ್ಯಾಪ್, ನೀವು ಮ್ಯಾಪ್ ನೆನ್ಪು ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ನೆನ್ಪು. ಸೊ ಇವಾಗ ಜಲದಡಿ ಯಾವ ಹೊಂದಿರೋ ರಾಷ್ಟ್ರಗಳನ್ನು ಹೇಳ್ತೀನಿ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾ, ಶ್ರೀಲಂಕಾ. ಸೊ ಇವಾಗ ಜಲದಡಿ ಮತ್ತು ಭೂಡಡಿ ಎರಡೂ ರಡಿ ಹೊಂದಿರೋ ರಾಷ್ಟ್ರಗಳು ಎಷ್ಟಂತ ಕೇಳ್ತಾರೆ. ಸೊ ಮೂರು, ಮೂರು ಯಾವುದಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ಮತ್ತು ಮಯನ್ಮಾರ್. ಸೊ ನೀವು ಈ ಥರ ಈಸಿಯಾಗಿ ಓದಿದರೆ ತುಂಬ ಒಳ್ಳೆಯದಾಗುತ್ತೆ.